ಇದುವರೆಗೂ ಕೂಡ ಏನು ಮಾಡಿದಿರೋರು ಇವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ ಅಧಿಕಾರ ಇತ್ತು ಯಾಕೆ ಮಾಡಲಿಲ್ಲ ಇದುವರೆಗೂ ಕೇವಲ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿ ಅವರ ಮತಗಳನ್ನು ಪಡೆದುಕೊಂಡಿದ್ದೀರಿ ಅವರಿಗೆ ಮೋಸವನ್ನು ಮಾಡಿದಿರಿ ಈಗ ಅವರು ಜಾಗೃತ ಆಗಿದ್ದಾರೆ ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ ಆ ಹಕ್ಕನ್ನು ಕೊಟ್ಟಾಗ ಅಪಸ್ವರ ಮಾಡುವರು ದೀನ ದಲಿತರ ಎಸ್ಸಿ ಎಸ್ಟಿ ವಿರೋಧಿಗಳು ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಮಾಡ್ತೇನೆ ಬಂಧುಗಳೇ ಅದೇ ರೀತಿ ಇವತ್ತು ದುಡಿಯೋ ವರ್ಗ ಅದು ಬಂಜಾರ ಇರಬಹುದು ಭೂಮಿ ಇರಬಹುದು ಬೇರೆ ಬೇರೆ ಕಸಬ್ನಲ್ಲಿ ಇರುವಂತಹವರು ಕೂಲಿಕಾರರು ಇರಬಹುದು ಅವರೆಲ್ಲರಿಗೂ ಕೂಡ ಯೋಜನೆಯನ್ನು ಮಾಡಿದ್ದೇವೆ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಪ್ರಥಮ ಬಾರಿ ಮಾಡಿದ್ದೇವೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ರೈತರ ಮಕ್ಕಳಿಗೆ ಸಿಕ್ಕಿದೆ ಅದೇ ರೀತಿ ಇವತ್ತು ರೈತ ಕೂಲಿಕಾರರಿಗೆ ಯಾರು ಭೂಮಿ ಇಲ್ಲ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ರೈತ ವಿದ್ಯಾನಿಧಿಯನ್ನು ಮಾಡಿದ್ದೇವೆ ನೇಕಾರರಿಗೆ ಮಾಡಿದ್ದೇವೆ ಮೀನುಗಾರರಿಗೆ ಮಾಡಿದ್ದೇವೆ ಅದೇ ರೀತಿ ಆಟೋ ಡ್ರೈವರ್ಗೆ ಮಾಡಿದ್ದೇವೆ ಟ್ಯಾಕ್ಸಿ ಡ್ರೈವರ್ಗೂ ಮಾಡಿದ್ದೇವೆ ಎಲ್ಲ ದುಡಿಯೋ ವರ್ಗಕ್ಕೆ ಕೊಡ್ತಾ ಇದ್ದೇವೆ ಹಳ್ಳಿಯಲ್ಲಿರುವಂತಹ ಬಡಿಗ ಇರಬಹುದು ವಿಶ್ವಕರ್ಮ ಇರಬಹುದು ಕಂಬಾರ್ ಇರಬಹುದು ಎಲ್ಲರಿಗೂ ಕೂಡ ಮ್ಯಾದಾರ್ ಇರಬಹುದು ಅವರೆಲ್ಲರಿಗೂ ಸ್ವಯಂ ಉದ್ಯೋಗ ಮಾಡೋದಕ್ಕೆ 50 ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಸ್ವಯಂ ಉದ್ಯೋಗ ಮಾಡೋದಕ್ಕೆ 50 ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಹಿಂದಿನ ಯಾವ ಸರ್ಕಾರದಲ್ಲೂ ಕೂಡ ಇದಿರಲಿಲ್ಲ ದುಡಿಯುವ ವರ್ಗಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೇವೆ ಇವತ್ತು ಶ್ರೀ ಶಕ್ತಿ ಶ್ರೀ ಸಾಮರ್ಥ್ಯ ಹೆಚ್ಚಬೇಕೆಂದು ಶ್ರೀ ಸಾಮರ್ಥ್ಯ ಹೆಸರಿನಲ್ಲಿ ಇವತ್ತು ಯೋಜನೆಗಳನ್ನು ನಾವು ರೂಪಿಸಿದ್ದೇವೆ ಪ್ರತಿಯೊಂದು ಗ್ರಾಮದಲ್ಲಿ ಎರಡು ದೊಡ್ಡ ಶ್ರೀ ಸಂಘ ಏನಿದ್ದಾವೆ ಅವುಗಳಿಗೆ 5-5 ಲಕ್ಷ ರೂಪಾಯಿ ಯೋಜನೆಯನ್ನು ಮಾಡಿ ಅವ್ರ ಕಡೆಯಿಂದ ಉತ್ಪಾದನೆಯನ್ನು ಮಾಡಿಸಿ ಅದಕ್ಕೆ ಮಾರುಕಟ್ಟೆಯನ್ನು ಜೋಡಿಸಿ ಸ್ವಾವಲಂಬನೆ ಮಾಡಬೇಕು ಅಂತ ಮಾಡಿದ್ವಿ 5 ಲಕ್ಷ ಮಹಿಳೆಯರಿಗೆ ಉದ್ಯೋಗ ಸಿಗ್ತದೆ ಅದೇ ರೀತಿ ಯುವಕರಿಗೆ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆಯನ್ನು ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಎರಡೆರಡು ಯುವಕ ಸಂಘಕ್ಕೆ 5-5 ಲಕ್ಷ ರೂಪಾಯಿಯನ್ನು ಕೊಡುವಂತಹ ಯೋಜನೆಯನ್ನು ಮಾಡಿ ಮಾರುಕಟ್ಟೆಯನ್ನು ಜೋಡಿಸಿ 5 ಲಕ್ಷ ಯುವಕರಿಗೆ ರಾಜ್ಯದಲ್ಲಿ ಕೆಲಸ ಕೊಡುವಂತಹ ಯೋಜನೆಯನ್ನು ಮಾಡಿದ್ದೇವೆ ಬಂಧುಗಳೇ ಹೀಗೆ ಯಾರ್ಯಾರು ಇವತ್ತು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ರು ಮತ್ತು ಈ ದೇಶವನ್ನು ಕಟ್ಟುವಂತಹ ಶಕ್ತಿ ಯುವಕರಿಗೆ ತಾಯಿಯಂದಿರಿಗೆ ಏನಿದೆ ಅವರನ್ನು ಕೂಡ ಮುಖ್ಯ ವಾಹಿನಿಗೆ ತರಲು ಅವರಿಗೊಂದು ಗೌರವದ ಜೀವನ ನಡೆಸೋದಕ್ಕೆ ಉದ್ಯೋಗವನ್ನು ಕೊಡಲು ಶಿಕ್ಷಣವನ್ನು ಕೊಡಲು ನಿರಂತರವಾದಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದ್ವಿ 100 ಅಂಬೇಡ್ಕರ್ ಇವತ್ತು 100 ಅಂಬೇಡ್ಕರ್ ಹಾಸ್ಟೆಲ್ಗಳನ್ನ 50 ಕನಕದಾಸರ ಹಾಸ್ಟೆಲ್ಗಳನ್ನ ಇವತ್ತು ಮಾಡ್ತಾ ಇದ್ದೇವೆ ಎಲ್ಲ ವರ್ಗದವರಿಗೆ ನ್ಯಾಯ ಕೊಡುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ.